हलो मई डियर फ्रेंड्स, ना निम्म श्रीगंध फ्रम वेट कमर्स। ना निम्गे इवत्तिन होस वीडियोली करेस्पॉन्डेंस कोर्स बेटर इल्ला अंतंद्रे रेग्युलर कोर्स बेटर, जोतेगे नीवेनादरू गवर्नमेंट जॉब्स के एनादरू ट्राई माड्तिद्रे करेस्पॉन्डेंस तकोंडु गवर्नमेंट जॉब्गे प्रिपेर आगोदु बेटर, इल्ल अंतंद्रे रेग्युलर कोर्स होगि अदर जोतेगे गवर्नमेंट जॉब्गे प्रिपेर आगोदु बेटर। मीन जॉब्गे अंतल्ल, विच एवर इस बेटर ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಹಾಗೇನೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟ್ ಅಲ್ಲಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಕೇಳ್ತಿದ್ರಿ ಬ್ರೋ, ನಾವೀಗ ರೆಗ್ಯುಲರ್ಗೆ ಹೋಗ್ತಾ ಇದ್ದೀವಿ, ನಮಗೀಗ ರೆಗ್ಯುಲರ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನಾವು ನೆಕ್ಸ್ಟ್ ಕರೆಸ್ಪಾಂಡೆನ್ಸ್ ಕೋರ್ಸ್ನ ಕಟ್ಟಿ ನೆಕ್ಸ್ಟ್ ನಾವು ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗಬೇಕು ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು ಕರೆಸ್ಪಾಂಡೆನ್ಸ್ ಮುಖಾಂತರ ನಾವೇನಾದರೂ ಗೌರ್ಮೆಂಟ್ ಜಾಬ್ಸ್ಗೆ ಏನಾದ್ರು ಅಪ್ಲೈ ಮಾಡ್ತೀನಿ ಅಂತಂದರೆ, ಕೋರ್ಸ್ ಕಂಪ್ಲೀಟ್ ಆದಮೇಲೆ ಅಪ್ಲೈ ಮಾಡ್ತೀನಿ ಅಂದರೆ ಅದಕ್ಕೆ ವ್ಯಾಲ್ಯೂ ಇರುತ್ತಾ ಅಂತ ಎಷ್ಟೋ ಜನ ಕೇಳ್ತಿದ್ರೆ, ಇದಕ್ಕೆ ಇವಾಗಲೇ ಒಂದು ಕ್ಲಾರಿಫಿಕೇಶನ್ ಕೊಡ್ತೇನೆ. ಸರಿನಾ? ಸೊ ನಿಮ್ಮ ಕರೆಸ್ಪಾಂಡೆನ್ಸ್ ಕೋರ್ಸ್ ಏನಾದರೂ ನೀವು ಯಾವ ಯೂನಿವರ್ಸಿಟಿಯಲ್ಲಿ ಮಾಡ್ತೀರಾ, ಆ ಯೂನಿವರ್ಸಿಟಿ ಯು ಜಿ ಸಿಯಿಂದ ರೆಕಗ್ನೈಸ್ ಆಗಿದ್ರೆ, ಅಲ್ಲಿರೋ ಕೋರ್ಸು UGCಯಿಂದ ರೆಕಗ್ನೈಸ್ ಆಗಿದ್ರೆ, ಮೀನ್ ರೆಕಗ್ನೈಸ್ ಅನ್ನೋದಕ್ಕಿಂತ ಅಪ್ರೂವ್ಡ್ ಆಗಿರಬೇಕು. ಸರಿನಾ? UGCಯಿಂದ ಅಪ್ರೂವ್ ಆಗಿದ್ರೆ ಆ ಯೂನಿವರ್ಸಿಟಿ ಡಿಸ್ಟೆನ್ಸ್ ಎಜುಕೇಷನ್ಗೆ ನಿಮ್ಮ ಕೋರ್ಸು, ನಿಮ್ಮ ಡಿಗ್ರಿ ವ್ಯಾಲಿಡ್ ಇರುತ್ತೆ. ಸರಿನಾ? ಅದು ವ್ಯಾಲಿಡ್ ಇಲ್ಲ ಯಾವಾಗ ನಿಮ್ಮ ಯೂನಿವರ್ಸಿಟಿ UGCಯಿಂದ ಅಪ್ರೂವ್ ಆಗಿಲ್ಲ, ಡಿಸ್ಟೆನ್ಸ್ ಎಜುಕೇಷನ್ ಪ್ರೊವೈಡ್ ಮಾಡ್ತಿದ್ದಾರೆ ಅಂತಂದರೆ ಆ ಕೋರ್ಸು ಯಾವುದೇ ಕಾರಣಕ್ಕೂ ಇಲ್ಲ, ಆ ಡಿಗ್ರಿ ಯಾವುದೇ ಕಾರಣಕ್ಕೂ ವ್ಯಾಲಿಡ್ ಆಗಿರಲ್ಲ. ಏನಕ್ಕೆ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಆ್ಯಕ್ಚುಲಿ ಈಗ ರೀಸೆಂಟ್ ಟೈಮ್ಸಲ್ಲಿ ನಾನು ತುಂಬ ಜನ ಕೇಳ್ತಿದ್ರೆ, ಬ್ರೋ ನಾವು ಕರೆಸ್ಪಾಂಡೆನ್ಸ್ ಕೋರ್ಸ್ ಮಾಡೋಕ್ಕೆ IGNU ಬೆಟರ, KSOU ಬೆಟರ, ಇಲ್ಲ ಬೇರೆ ಯೂನಿವರ್ಸಿಟಿ ಬೆಟರ ಅಂತ. ಆ್ಯಕ್ಚುಲಿ ಒಂದು ಶಾರ್ಟ್ ಆ್ಯಂಡ್ ಶೂಟ್ ಆಗಿ ಹೇಳ್ತೀನಿ, ನೀವೇನಾದರೂ ಕರೆಸ್ಪಾಂಡೆನ್ಸ್ ಕೋರ್ಸ್ನ ಕಟ್ಟಿ ಇನ್ ಟೈಮಲ್ಲಿ ಕೋರ್ಸ್ ಏನಾದರೂ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತ ಒಂದು ಪ್ಲ್ಯಾನ್ ಇದ್ದರೆ ಅದನ್ನು ಮರೆತುಬಿಡಿ. ಸರಿನಾ? ಏನಕ್ಕೆ ಅಂತಂದರೆ ಕರೆಸ್ಪಾಂಡೆನ್ಸ್ ಕೋರ್ಸಲ್ಲಿ ಇನ್ ಟೈಮಲ್ಲಿ ಕೋರ್ಸು ಕಂಪ್ಲೀಟ್ ಆಗಲ್ಲ, ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಆಗಲ್ಲ. ಯಾಕಂದ್ರೆ ನನ್ನ ಫ್ರೆಂಡ್ಸು ಮತ್ತು ಈಗಿನ ನನ್ನ ಜೂನಿಯರ್ಸ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀನಿ, ಅವರು ಕೂಡ ಹೇಳ್ತಾ ಇರ್ತಾರೆ, ಬ್ರೋ ನೀವು ಹೇಳಿದಾಗ ನಾನು ಕೇಳಬೇಕಿತ್ತು, 3 ವರ್ಷ ಈಗಾರು ಮುಗ್ದೋಗೋದು, ಈಗಾಗಲೇ ನಮ್ಮದು 4th ಇಯರ್ ರನ್ ಆಗ್ತಿದೆ, ನಮಗಿನ್ನೂ ರಿಸಲ್ಟ್ ಬಂದಿಲ್ಲ, ನಾವೇನು ಮಾಡೋದಂತೇಳಿ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮಗೇನಾದರೂ ಗೌರ್ಮೆಂಟ್ ಜಾಬ್ ತಗೊಳ್ಬೇಕು ಅಂತ ಒಂದು ಆಸೆ ಇದ್ದರೆ, ಈಗ ಕೆಲವೊಂದು ಎಕ್ಸಾಮ್ಗಳು SecondPU ಮೇಲೂ ಕೂಡ ಕಾಲಾಗ್ತೈತಿ. ಓಕೆ, SecondPU ಕಾಲಾಗಿದ್ರೆ ನೀವು ಆಲ್ಮೋಸ್ಟ್ ಎಲ್ಲರೂ ಕೂಡ ರೆಗ್ಯುಲರ್ ಆಗಿ ಮಾಡಿರ್ತೀರ, ಅಪ್ಲೈ ಮಾಡ್ತೀರ. ಬಟ್ ಕೆಲವು ಆಲ್ಮೋಸ್ಟ್ ಆಲ್ ಒಂದು 90% ಡಿಗ್ರಿ, ಎನಿ ಡಿಗ್ರಿ, ಯಾವುದೇ ಕೇಳಿದ್ರು ಎನಿ ಡಿಗ್ರಿ, 90% ಅಪ್ಲಿಕೇಶನ್ ಎಲ್ಲ ಆಲ್ಮೋಸ್ಟ್ ಕಾಲ್ ಆಗೋದು 90 ಅನ್ನೋದಕ್ಕಿಂತ ಒಂದು 70%. ಸರಿನಾ? 90 ಅಂತಂದ್ರೆ ನಮ್ಮ ಹುಡುಗರು ಅಂದ್ಕೊಳ್ತಾರೆ ಆ 90 ಅಲ್ಲಪ್ಪ, ಬೇರೆ 90. ಸರಿನಾ? 90 ಆಲ್ಮೋಸ್ಟ್ ಆಲ್ ಒಂದು 90% ಡಿಗ್ರಿ ಬೇಸ್ ಮೇಲೆ ಕಾಲಾಗ್ತೈತಿ ಅಂತ ಹೇಳ್ಬೋದು. ಸೊ ಅವಾಗ ಕೆಲವರು ತುಂಬ ಜನ ಕರೆಸ್ಪಾಂಡೆನ್ಸ್ನ ಕೋರ್ಸ್ನ ಕಟ್ಟಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಾರೆ. ಕೆಲವರು ಈಗ PSI ಆಗಿರ್ಬೋದು, ಆಮೇಲೆ ನೆಕ್ಸ್ಟು PDO, ಇಲ್ಲ ಅಂತಂದರೆ ಈಗ ರೀಸೆಂಟಾಗಿ ಬರೋದಲ್ಲ ಎಷ್ಟೋ ಜನ, ಯಾವುದಪ್ಪ ಅದು, ಲೇಬರ್ ಇನ್ಸ್ಪೆಕ್ಟರು, ಅದರಲ್ಲೇ ಕೆಲವು ತುಂಬ KSU IAS ಈ ರೀತಿ ಕೆಲವೊಂದು ಕೋರ್ಸ್ಗಳಿಗೆ ಸೊ ಕಂಪಲ್ಸರಿ ಡಿಗ್ರಿ ಮ್ಯಾಂಡೇಟರಿ ಆಗಿರುತ್ತೆ. ಇವರೇನು ಅನ್ಕೊಳ್ತಾರೆ, ಇಲ್ಲ ನಾನು ರೆಗ್ಯುಲರ್ಗೆ ಹೋಗೋದು ಬೇಡ, ಕರೆಸ್ಪಾಂಡೆನ್ಸ್ ಕೋರ್ಸ್ನ ಕಟ್ಟೋಣ, ಕರೆಸ್ಪಾಂಡೆನ್ಸ್ ಕೋರ್ಸ್ನ ಕಟ್ಟಿದ್ರೆ ನಾವು ಕಾಲೇಜ್ಗೆ ಹೋಗ್ಲಿಕ್ಕೆ ಆಗಲ್ಲ, ಸೊ ಮನೇಲಿ ಕೂತ್ಕೊಂಡು ಓದ್ಕೋಬೋದು. ಜೊತೆಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋಣ ಅಂತ ತುಂಬ ಜನ ಪ್ಲಾನ್ ಅನ್ಕೊಂಡಿರ್ತಾರೆ, ಇಲ್ಲ ಅಂತಂದರೆ ಕಾಂಪಿಟೇಟಿವ್ ಕೋಚಿಂಗ್ ಎಕ್ಸಾಮ್ಸ್ಗೆ ಕೋಚಿಂಗ್ ಹೋಗೋಣ ಅಂತ. ಸರಿನಾ? ಸೊ ಈ ಟೈಮಲ್ಲಿ ನಿಮ್ಗೆ ಏನಾಗ್ತೈತಿ ಅಂತಂದರೆ, ಕೋರ್ಸ್ ಇನ್ ಟೈಮಲ್ಲಿ ಕಂಪ್ಲೀಟ್ ಆಗಿಲ್ಲ ಅಂತಂದಾಗ ನಿಮ್ಗೆ ಇಲ್ಲಿ ಹೊಡೆತ ಬೀಳುತ್ತೆ. ಏನಂತಂದರೆ ನಿಮ್ಮದು ಲೇಟಾಗಿ ಕಂಪ್ಲೀಟ್ ಆಗ್ಬೋದು, ಲೇಟಾಗಿ ಕಂಪ್ಲೀಟ್ ಆದಷ್ಟು ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕಾಂಪಿಟೇಷನ್ ಇಲ್ಲಿ ಕಮ್ಮಿ ಆಗಲ್ಲ. ಸರಿನಾ? ಕಮ್ಮಿ ಆಗಲ್ಲ. 3 ವರ್ಷ, 3 ವರ್ಷ ಅಷ್ಟೇ. ಈಗ ಆ್ಯಕ್ಚುಲಿ ಈಗ ಡಿಗ್ರಿ 4 ಇಯರ್ಸ್, ಸೊ 3 ವರ್ಷ, ನಾ ಈಗ 4 ವರ್ಷ, 4 ವರ್ಷ ನೀವೇನಾದರೂ ಕರೆಸ್ಪಾಂಡೆನ್ಸ್ ಕೋರ್ಸ್ ಹೋಯ್ತು ಅಂತಂದರೆ 4 ವರ್ಷ ಇದ್ದಿದ್ದು 6 ವರ್ಷ ಆದರೂ ಆಗ್ಬೋದು. ಸರಿನಾ? 4 ವರ್ಷ ಇದ್ದಿದ್ದು 6 ವರ್ಷ ಆದರೂ ಆಗ್ಬೋದು. ಬಿಫೋರ್ ಡೂಯಿಂಗ್ ಕರೆಸ್ಪಾಂಡೆನ್ಸ್ ಎಜುಕೇಷನ್ ನೀವು ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ಇವಾಗಲೂ ಕೂಡ ನನಗೆ ತುಂಬ ಜನ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತೀರಾ, ಬ್ರೋ ನಾವು ಕರೆಸ್ಪಾಂಡೆನ್ಸ್ ಕೋರ್ಸ್ನ ಕಟ್ಟಿ ನಮ್ಗೆ ಆಲೇ 6 ಇಯರ್ಸ್ ಆಗ್ತಾ ಬರ್ತಿದ್ದು, ಇನ್ನೂ ರಿಸಲ್ಟ್ ಪ್ರೊವೈಡ್ ಮಾಡಿಲ್ಲ ಕೆಲವೊಂದು ಯೂನಿವರ್ಸಿಟೀಸ್ ಅಂತ. ಸರಿನಾ? ಸೊ ಈ ರೀತಿ ಯಾರು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನನ್ನ ಒಪಿನಿಯನ್ ಏನಪ್ಪ ಅಂತಂದರೆ, ರೆಗ್ಯುಲರ್ ಕೋರ್ಸ್ನ ಮಾಡ್ತಾ ನಿಮ್ಮ ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಸರಿನಾ? ಆಗಿ ಅಲ್ಲಿ ನಿಮಗೆ ಕಾಲೇಜಿರೋ ಪಾಠ ಕೇಳಿ, ಸರಿನಾ, ಕಾಲೇಜಲ್ಲಿ ಇರೋ ಪಾಠ ಕೇಳಿ ಮತ್ತೆ ನೀವು ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ಬೋದು. ನಿನ್ನ ಕಾಲೇಜ್ಗೆ ಹೋಗದೆ ನೀವು ಎಷ್ಟು ಅವರು ಓದ್ತಿರಲ್ಲ, ಅದಕ್ಕೆ ಇನ್ನೊಂದು 3 to 3 to 2 hours ಕಮ್ಮಿ ಓದ್ತಿರೇನೋ ಅಷ್ಟೇ. ಸೊ ನನ್ನ ಪ್ರಕಾರ, ನನ್ನ ಒಪಿನಿಯನ್ನು ನೀವು ಒಂದು ಈ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತಂದರೆ
ಕರೆಸ್ಪಾಂಡೆನ್ಸ್ ಕೋರ್ಸ್ನ ಮಾಡೋದ್ ಬದಲು ರೆಗ್ಯುಲರ್ ಆಗಿ ಹೋಗ್ತಾ ನಿಮ್ಮ ಕೋರ್ಸು ಕೂಡ ಆಗ ಈ ಟೈಮಲ್ಲಿ ಕಂಪ್ಲೀಟ್ ಆಗುತ್ತೆ. ರೆಗ್ಯುಲರ್ ಕೋರ್ಸಲ್ಲಿ ಏನು ಗೊತ್ತಾ ಒಂದು ಅಡ್ವಾಂಟೇಜು, ಇನ್ ಟೈಮಲ್ಲಿ ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ನೀವೊಂದು ಫ್ಯೂಚರ್ ಪ್ಲಾನಿಂಗ್ನ ಇಟ್ಕೊಳ್ಬೋದು, ಈ ವರ್ಷ ಇಷ್ಟಕ್ಕೆ, ಈ ವರ್ಷ ಇಷ್ಟಕ್ಕೆ, ಈ ವರ್ಷ ನಾನು ಖಂಡಿತವಾಗ್ಲೂ ಜಾಬ್ನ ತಗೊಳ್ಬೇಕು, ಸರಿನಾ? ಸೊ ಈ ರೀತಿ ನನ್ನ ಒಪಿನಿಯನ್ ಪ್ರಕಾರ ಕರೆಸ್ಪಾಂಡೆನ್ಸ್ ಕೋರ್ಸ್ ಬೆಟರು. ಹಾಗಂತ ಸಾರಿ, ಕರೆಸ್ಪಾಂಡೆನ್ಸ್ ಕೋರ್ಸ್ ಅಲ್ಲ, ರೆಗ್ಯುಲರ್ ಕೋರ್ಸ್ ಬೆಟರು. ನಾನೇ ತಪ್ಪು ಹೇಳ್ದೆ, ರೆಗ್ಯುಲರ್ ಕೋರ್ಸ್ ಬೆಟರು. ನಾನು ಅವಾಗ ಏನಕ್ಕೆ ಆ ಥರ ಹೇಳಿದೆ ಅಂತಾರೆ, ಕರೆಸ್ಪಾಂಡೆನ್ಸ್ ಅನ್ನೋದು ಗೊತ್ತಿಲ್ಲ ಹೊರಡು. ಸೊ ಅದಕ್ಕೋಸ್ಕರ ಹೇಳಿದೆ ರೆಗ್ಯುಲರ್ ಕೋರ್ಸು ಬೆಟರು. ಕರೆಸ್ಪಾಂಡೆನ್ಸ್ ಕೋರ್ಸು ಕೂಡ ಒಳ್ಳೇದು ಅಂತ ಹೇಳ್ಬೋದು, ಯಾಕಂದ್ರೆ ನೀವು ಅದ್ರ ಜೊತೆಗೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ, ಸೊ ಮನೆ ಕಡೆನೂ ನೋಡ್ತಾ, ಸೊ ಹಾಗೆ ಸ್ವಲ್ಪ ಅರ್ನ್ ಮಾಡ್ತಾ ಆ ಕೋರ್ಸ್ನ ಮಾಡ್ಬೋದು. ಬಟ್ ಯಾರೆಲ್ಲ ಜಾಬ್ ಓರಿಯೆಂಟೆಡ್ ಮೈಂಡ್ ಇಟ್ಕೊಂಡು ಕರೆಸ್ಪಾಂಡೆನ್ಸ್ ಕೋರ್ಸ್ನ ಮಾಡ್ತಿರೋ ಅವ್ರಿಗೆ ಬೇಡ ಅಂತ ಹೇಳ್ತಾರೆ, ಸರಿನಾ? ಸೊ ಐ ಹೋಪ್ ಯು ಗೈಸ್ ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿರಲಿ ಒಂದು ಲೈಕ್ನ ಮಾಡಿ, ಜೊತೆಗೆ ವೀಡಿಯೋನ ನೀವೊಬ್ಬರೇ ನೋಡೋದಲ್ಲ ಕಣ್ರಪ್ಪ, ಸೊ ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲಿ ವೀಡಿಯೋನ ಶೇರ್ ಮಾಡಿ. ಸರಿನಾ? ಆ್ಯಕ್ಚುಲಿ ತುಂಬಾ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ಸೊ ಇದೇ ರೀತಿ ಸಪೋರ್ಟು ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗೂ ಕೂಡ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಸೊ ಹಾಗೇ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ತೊಗೊಂಡಿ, ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿಗೂ. ಟೇಕ್ ಕೇರ್, ಬಾಯ್.